ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಸದ್ಭಕ್ತರ ಅಂತರಂಗದ ದಿವ್ಯ ಚೇತನಕ್ಕೆ ಶರಣು ಶರಣಾರ್ಥಿಗಳು. ಬಸವಣ್ಣನವರು ಭಾರತ ದೇಶದಲ್ಲಿ ಇರುವಂತಹ ಈ ಬಹುದೈವೋಪಾಸನೆಯನ್ನು, ಈ ವೈವಿಧ್ಯತೆಯನ್ನು, ಈ ಮೂಢನಂಬಿಕೆಗಳನ್ನು, ಈ ಅವೈಜ್ಞಾನಿಕ ಆಚರಣೆಗಳನ್ನು ದೂರ ಮಾಡಿ ಜನರಿಗೆ ದೈವತ್ವದ ದಾರಿಯನ್ನು ತೋರಿಸುವಂತಹ ಪ್ರಯತ್ನದಲ್ಲಿ ಇದ್ದಾರೆ. ಜೊತೆಗೆ ಸಮಾಜದ ಮುಂದೆ ಹೋಗಿದ್ದಾರೆ. ಸಮಾಜದಲ್ಲಿ ಯಾರ ಮುಂದೆ ಅಂದರೆ, ಯಾರಿಗೆ ಜ್ಞಾನದ ಹಸಿವಿತ್ತು, ಯಾರಿಗೆ ನಿಜವಾಗಿ ನಾವು ಬೋಧನೆಯನ್ನು ಮಾಡಬೇಕಾಗಿತ್ತು, ಎಲ್ಲಿ ಅಜ್ಞಾನದ ಬೇರು ಇತ್ತು, ಮೂಢನಂಬಿಕೆಯ ಮೂಲ ಇತ್ತು, ಅಲ್ಲಿ ಹೋಗಿದ್ದಾರೆ. ಸಾಮಾನ್ಯವಾಗಿ ನಾವು ವೈದ್ಯರ ಹತ್ರ ಹೋದರೆ ವೈದ್ಯರು ಯಾವುದೇ ಒಂದು ಕಾಯಿಲೆ ಅವರಿಗೆ ಬಂದಿದೆ ಅಂದರೆ ಅದರ ಮೂಲವನ್ನು, ಅದರ ಸ್ವರೂಪವನ್ನು ತಿಳಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಬಸವಣ್ಣನವರು ಇಲ್ಲಿ ಬವರೋಗ ವೈದ್ಯರಾಗಿದ್ದಾರೆ. ಬವರೋಗ ವೈದ್ಯರಾಗಿ ಈ ಸಮಾಜಕ್ಕೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಈ ದೇಶ ಚೆನ್ನಾಗಿರಬೇಕು ಅಂತಂದರೆ ಸಮಾಜ ಚೆನ್ನಾಗಿರಬೇಕು. ಸಮಾಜ ಚೆನ್ನಾಗಿರಬೇಕಂದ್ರೆ ಆ ಸಮಾಜದ ಘಟಕವಾಗಿರ್ತಕ್ಕಂಥ ವ್ಯಕ್ತಿ ಚೆನ್ನಾಗಿರಬೇಕು. ವ್ಯಕ್ತಿ ಸಮಾಜವನ್ನು ಬಿಟ್ಟು ಇರಲಾರ. ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿ ಆ ವ್ಯಕ್ತಿಯಲ್ಲಿ ಒಂದು ದೈವತ್ವ ಇಲ್ಲ ಅಂತಂದರೆ, ಜ್ಞಾನ ಇಲ್ಲ ಅಂತಂದರೆ ನಾವು ಸಮಾಜವನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಮಾಜವನ್ನು ಒಂದು ಉತ್ತಮ ಸಮಾಜವನ್ನಾಗಿ, ಒಂದು ಆಧುನಿಕ ಸಮಾಜವನ್ನಾಗಿ, ಅಥವಾ ಒಂದು ತತ್ವಜ್ಞಾನ ಆಧಾರಿತ ಸಮಾಜವನ್ನಾಗಿ ನಾವು ಮಾಡಬೇಕಂದರೆ ಆ ಸಮಾಜದ ಮೂಲ ಘಟಕ ಮಾನವ. ಮೊದಲು ಈ ಮಾನವನಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಈ ಬವರೋಗ ವೈದ್ಯ ಆಗಿರ್ತಕ್ಕಂಥ ಬಸವಣ್ಣನವರು ಸಮಾಜದ ಕಟ್ಟಕಡೆಯ ಬಂಧುಗಳ ಬಳಿ ಹೋಗಿದ್ದಾರೆ. ಮೊದಲು ಅವರಿಗೆ ಏಕದೈವೋಪಾಸನೆಯನ್ನು, ಒಬ್ಬನೇ ದೇವರು ಇದ್ದಾನೆ ಎನ್ನುವಂತಹ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆ ಜೊತೆಗೆ ಅವರಲ್ಲಿ ಬೆರೆತು ಅವರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ಅಂತರಂಗದಲ್ಲಿ ಕತ್ತಲೆಯ ರೂಪದಲ್ಲಿರುವಂತಹ ಅಜ್ಞಾನವನ್ನು ಹೋಗಲಾಡಿಸಿ ದೈವಜ್ಞಾನವನ್ನು ಹುಟ್ಟು ಹಾಕುವಂತಹ ಕೆಲಸವನ್ನು ಬಸವಣ್ಣನವರು ಮಾಡ್ತಾ ಇದ್ದಾರೆ. ಬಸವಣ್ಣನವರು ಒಂದೇ ಬಾರಿಗೆ ಹೋಗಿ ನೀವು ಆರಾಧನೆ ಮಾಡ್ತಾ ಇರತಕ್ಕಂಥ, ಪೂಜೆ ಮಾಡ್ತಾ ಇರತಕ್ಕಂಥ ದೇವರುಗಳು ಸರಿಯಿಲ್ಲ, ಇವನ್ನೆಲ್ಲ ಬಿಟ್ಟು ಬಿಡಿ, ಇವನ್ನೆಲ್ಲ ಆಚೆ ಹಾಕಿ ಅಂತ ಹೇಳಲಿಲ್ಲ, ನೇರವಾಗಿ ಹೇಳಲಿಲ್ಲ. ಬದಲಾಗಿ ಅವರಲ್ಲಿ ಪರಿವರ್ತನೆಯನ್ನು ತರುವಂತಹ ಪ್ರಯತ್ನಪಟ್ಟರು. ಉದಾಹರಣೆ ಕೊಡುವ ಮೂಲಕ ಹಂತ ಹಂತವಾಗಿ ಅವರೆಲ್ಲರೂ ಪರಿವರ್ತನೆ ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅವರಿಗೆ ಒಂದು ತರಗತಿಯಲ್ಲಿ ಹೇಗೆ ನಮ್ಮ ಉಪಾಧ್ಯಾಯರು ನಮಗೆ ಹಂತ ಹಂತವಾಗಿ ಪಾಠಗಳನ್ನು ಹೇಳಿಕೊಡ್ತಾರೋ ಹಾಗೆ ನಮಗೆ
ಈ ಜ್ಞಾನದ ಪಾಠವನ್ನು ಹೇಳ್ಕೊಡ್ತಾ ಬಂದಿದ್ದಾರೆ. ನಾವು ನಮ್ಮ ಮನೆಗಳಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಆ ದೇವರುಗಳನ್ನು ಕುರಿತು ಅವರು ನಮಗೆ ಹೇಳ್ತಾ ಇದ್ದಾರೆ. ಅರಗು ತಿಂದು ಕರಗುವ ದೈವ ನೆಂತೋ, ಅದನ್ನು ನಾನು ಹೇಗೆ ಸರಿ ಎಂಬೆನಯ್ಯ? ಉರಿಯ ಕಂಡೊಡೆ ಮರುಟುವ ದೈವನೆಂತೂ ಸರಿ ಎಂಬೆನಯ್ಯ? ಅವಸರಕ್ಕೆ ಮಾರುವ ದೈವವನ್ನು ಎಂತೂ ಸರಿ ಎಂಬೆನಯ್ಯ? ಅಂಜಿಕೆಯಾದೊಡೆ ಊಳುವ ದೈವಗಳ ಹೇಗೆ ಸರಿ ಎಂಬೆನಯ್ಯ? ಸಹಜ ಭಾವ ನಿಜೈಕ್ಯ ನಮ್ಮ ಕೂಡಲ ಸಂಗಮ ದೇವನು ಒಬ್ಬನೇ ದೇವ. ಅರಗು ತಿಂದು ಕರಗುವ ದೈವವನ್ನು ನೀನು ಹೇಗೆ ದೇವರು ಅಂತ ಒಪ್ಕೊಳ್ತೀಯಪ್ಪ ಅಂತ ಹೇಳಿ ಅವರಿಗೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ನಾವು ಮಣ್ಣಲ್ಲಿ ದೇವರನ್ನು ಮಾಡ್ತೀವಿ, ಕಲ್ಲಲ್ಲಿ ದೇವರನ್ನು ಮಾಡ್ತೀವಿ, ಮರದಲ್ಲಿ ದೇವರನ್ನು ಮಾಡ್ತೀವಿ, ಮೇಣದಲ್ಲಿ ದೇವರನ್ನು ಮಾಡ್ತೀವಿ. ಇತ್ತೀಚೆಗೆ ನಾವು ಇನ್ಯಾವುದೋ ಇತ್ತೀಚೆಗೆ ಬಂದಿರತಕ್ಕಂಥ ಪ್ಲಾಸ್ಟರ್ ಆಫ್ ಪ್ಯಾರಿಸು ಮತ್ತು ಫೈಬರು ಏನೇನೋ ಬಂದಿದ್ದಾವೆ ಇತ್ತೀಚೆಗೆ, ಅದರಲ್ಲೆಲ್ಲ ದೇವರುಗಳನ್ನು ಮಾಡ್ತೀವಿ. ಆದರೆ ಆ ದೇವರುಗಳಿಗೆ ಒಂದಷ್ಟು ಬೆಂಕಿ ತಗಲಿದ್ದಾರೆ, ಅದು ಉಳಿಯುತ್ತಾ? ಉಳಿಯಲ್ಲ. ಅದೇನೇ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಉರಿಯ ಕಂಡಡೆ ಮುರುಟುವ ದೈವವನೆಂತೂ ಸರಿ ಎಂಬೆಯ. ಒಂದು ಚೂರು ಬೆಂಕಿ ತಗಲಿದ್ರೆ ನಿನ್ನ ದೇವ್ರ ಕತೆ ಏನು? ನೀನು ನಂಬ್ಕೊಂಡಿರ್ತಕ್ಕಂಥ ಆ ದೇವ್ರ ಕತೆ ಏನು? ಆ ದೇವ್ರ ಕತೆನೇ ಹಂಗಾದರೆ ನಿನ್ನ ಹೆಂಗೆ ರಕ್ಷಣೆ ಮಾಡ್ತಾರೆ? ಆ ದೇವರಿಗೆ ರಕ್ಷಣೆ ಇಲ್ಲ. ಒಂದಿಷ್ಟು ಬೆಂಕಿ ತಾಕಿದ್ರೆ ಆ ದೇವನೇ ಇಲ್ಲ, ಆ ದೇವನ ರಕ್ಷಣೆ ಮಾಡೋರೇ ಇಲ್ಲ. ಈಗಿರುವಾಗ ಆ ದೇವರು ನಿನ್ನನ್ನು ಹೇಗೆ ರಕ್ಷಣೆ ಮಾಡೋಕ್ಕೆ ಸಾಧ್ಯ? ಈ ರೀತಿ ಪ್ರಶ್ನೆ ಹಾಕ್ತಾ ಇದ್ದಾರೆ. ಅವಸರ ಬಂದೊಡೆ ಮಾರುವ ದೈವವೆಂತೂ ಸರಿ ಎಂಬೆಯ. ಈಗ ನಮ್ಮ ಮನೆಯಲ್ಲಿ ಹಲವಾರು ಮೂರ್ತಿಗಳನ್ನು ಇಟ್ಕೊಂಡಿರ್ತೀವಿ, ಅದರಲ್ಲಿ ಕಂಚಿನಿಂದ ಮಾಡಿದ್ದಿರ್ಬೋದು ಅಥವಾ ಬೆಳ್ಳಿಯಿಂದ ಅಥವಾ ಬಂಗಾರದಿಂದ ಮಾಡಿರ್ತಕ್ಕಂಥ ವಿಭಿನ್ನವಾದಂತಹ ಮೂರ್ತಿಗಳಿರಬಹುದು. ನಮಗೇನೋ ಕಷ್ಟ ಬಂದ್ಬಿಡುತ್ತೆ, ಅತ್ಯಂತ ತೀಕ್ಷ್ಣವಾದಂಥ ಕಷ್ಟ ಬಂದಿದೆ. ನಾವು ನೋಡ್ತೀವಿ ಮನೆಯಲ್ಲಿ ಯಾವ ವಸ್ತುನೂ ಇಲ್ಲ ಆ ಕಷ್ಟವನ್ನು ತೀರಿಸೋದಕ್ಕೆ. ಒಂದು ಸಲ ದೇವರ ಕೋಣೆ ಕಡೆ ನೋಡ್ತೀವಿ, ಅಲ್ಲೊಂದು ವಿಗ್ರಹ ಇದೆ. ತಕ್ಷಣ ನಮ್ಮ ತಲೆಗೆ ಒಂದು ಆಲೋಚನೆ ಬರುತ್ತೆ, ಆ ಬೆಳ್ಳಿ ವಿಗ್ರಹವನ್ನು ನಾವು ಸದ್ಯಕ್ಕೆ ಮಾರಿಬಿಟ್ರೆ ಅಥವಾ ಆ ಕಂಚಿನ ವಿಗ್ರಹವನ್ನು ನಾವು ಸದ್ಯಕ್ಕೆ ಮಾರಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಂಡ್ರೆ ಅಥವಾ ಆ ಬಂಗಾರದ ವಿಗ್ರಹವನ್ನು ನಾವು ಮಾರಾಟ ಮಾಡಿ ಸದ್ಯ ನಮಗೆ ಎದುರಾಗಿರ್ತಕ್ಕಂಥ ಈ ಸಂಕಷ್ಟವನ್ನು ನಾವು ತೀರಿಸ್ಕೊಂಡ್ರೆ ನೋಡಿ ಎಂಥ ಆಲೋಚನೆ ಬರ್ತದೆ. ಆಯಿತು, ತೆಗೆದುಕೊಂಡೋಗಿ ಮಾರಿಬಿಡ್ತೀವಿ. ದೇವರನ್ನು ಮಾರೋಕ್ಕಾಗುತ್ತಾ? ಹೋಯ್ತಾ ದೇವರು? ದೇವ್ರನ್ನ ಕಳ್ಕೊಂಡ್ವಾ? ದೇವ್ರು ಹೊರಟೋಯ್ತಾ ನಮ್ಮನ್ನು ಬಿಟ್ಟು? ಇವೆಲ್ಲ ದೇವ್ರುಗಳಾಗ ಸಾಧ್ಯನಾ? ಮತ್ತೊಂದು ಕಡೆ ನಮಗೆ ಎಲ್ಲೋ ಒಂದು ಏನೋ ಗ್ರಹಚಾರಕ್ಕೆ ಏನೋ ನಮ್ಮ ಜೀವನದಲ್ಲಿ ಒಂದು ತೊಂದರೆ ಬರುತ್ತೆ, ಒಂದು ಎಡವಟ್ಟಾಗುತ್ತೆ. ನಾವು ಹೋಗ್ತೀವಿ ಆ ಪಂಚಾಂಗ ಮಹಾಶಯರ ಹತ್ರ. ಆ ಪಂಚಾಂಗ ಮಹಾಶಯರು ಹೇಳ್ತಾನೆ, ಓ ನಿಮ್ಮ ಮನೆ ದೇವರು ವಿರುದ್ಧ ಆಗಿಬಿಟ್ಟಿದೆ ನಿನಗೆ, ನಿಮ್ಮ ಮನೆ ದೇವರು ನಿಮಗೆ ಕಾಟ ಕೊಡ್ತಾ ಇದ್ದಾರೆ, ಅದಕ್ಕೆ ಕೋಪ ಬಂದುಬಿಟ್ಟಿದೆ ನಿಮ್ಮ ಮೇಲೆ, ನೀವು ಅದಕ್ಕೆ ಬೇಗ ಶಾಂತಿ ಮಾಡಬೇಕು. ಶಾಂತಿ ಮಾಡಿ ನಿಮಗೆ ಒಂದು ಆಕಾರದ ಮೂರ್ತಿಗಳನ್ನು ನಿಮಗೆ ಮಾಡಿಕೊಡ್ತೇವೆ, ಅದನ್ನು ತೆಗೆದುಕೊಂಡೋಗಿ ನಾವು ಹೇಳೋ ಜಾಗದಲ್ಲಿ
ಭೂಮಿಯಲ್ಲಿ ಹೂಳ್ಬಿಡಬೇಕು. ನಿಮ್ಮ ಕಷ್ಟ ಎಲ್ಲ ಪರಿವರ್ತನೆ ಆಗಿಬಿಡುತ್ತೆ. ಆವಾಗ ನಾವು ಸದ್ಯ ನನಗೆ ಎದುರಾಗಿರ್ತಕ್ಕಂಥ ಈ ಸಮಸ್ಯೆ ಬೇಗ ದೂರ ಆದರೆ ಸಾಕು, ಆ ಪಂಚಾಂಗ ಮಹಾಶಯ ಹೇಳಿದಾರಲ್ಲ ಹಾಗೆ ನಡ್ಕೊಂಡು ಬಿಡೋಣ ಅಂತ ಹೇಳಿ ಆತನ್ನು ಹೋಗಿ, ಆಯಿತು ಗುರುಗಳೇ ಇದ್ರ ಪರಿಹಾರಕ್ಕೆ ಒಂದು ಮಾರ್ಗವನ್ನು ತೋರಿಸಿ, ಒಂದು ಉಪಾಯವನ್ನು ತೋರಿಸಿ, ನಾವು ಹಾಗೆ ಮಾಡ್ತೀವಿ ಅಂತ ಅಂದಾಗ ಅವನೇನು ಮಾಡ್ತಾನೆ, ಒಂದು ಪಟ್ಟಿಯನ್ನು ಇವ್ರ ಕೈ ಕೊಡ್ತಾನೆ, ಒಳಗಡೆ ಹೋಗ್ತಾನೆ, ಅವರ ಶ್ರೀಮತಿಯನ್ನು ಕೇಳ್ತಾನೆ, ಈ ತಿಂಗಳದ ಒಂದು ಪಟ್ಟಿ ಕೊಡು, ನಮ್ಮ ಮನೆಗೆ ಏನೇನು ರೇಷನ್ ಬೇಕು, ದಿನಸು ಧಾನ್ಯಗಳು ಬೇಕು ಅದೊಂದು ಪಟ್ಟಿ ಕೊಡು ಅಂತ ಹೇಳ್ತಾನೆ. ಆಕೆ ಇವ್ರ ಕೈಗೆ ಒಂದು ಪಟ್ಟಿಯನ್ನು ಕೊಡ್ತಾಳೆ, ಆ ಪಟ್ಟಿಯನ್ನು ತೊಗೊಂಬಂದು ಇವ್ರ ಕೈ ಕೊಟ್ಬಿಡ್ತಾನೆ. ನೋಡಪ್ಪ ಇಷ್ಟು ನೀನು ತೊಗೊಂಡು ಬಂದಿಡು, ನಿಮಗೊಂದು ಶಾಂತಿಯನ್ನು ಮಾಡಿಕೊಡ್ತೀವಿ, ಒಂದು ಪೂಜೆಯನ್ನು ಮಾಡಿಕೊಡ್ತೀನಿ, ಆ ಪೂಜೆಯಲ್ಲಿ ಒಂದು ವಿಗ್ರಹವನ್ನು ಇಟ್ಟು ನಾನು ಪೂಜೆ ಮಾಡಿಕೊಡ್ತೇನೆ, ಅದನ್ನು ತೆಗೆದುಕೊಂಡು ಹೋಗಿ ನಾನು ಹೇಳುವಂಥ ಜಾಗದಲ್ಲಿ ಮೂರು ದಾರಿ ಕೂಡಿರ್ತಕ್ಕಂಥ ಜಾಗದಲ್ಲಿ ಕೂತುಬಿಟ್ಟು ಬಂದುಬಿಡು, ನಿನ್ನ ಕಷ್ಟ ಪರಿಹಾರ. ಭಯವನ್ನು ಹುಟ್ಟಿಸುವಂತಹ ದೇವರುಗಳಾಗಿ ಸಾಧ್ಯನಾ? ಇವನ್ನೆಲ್ಲವನ್ನು ಸಹ ನಾವು ದೇವರು ಅಂತ ನಂಬಿಕೊಂಡರೆ ಗತಿ ಏನು? ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಇವೆಲ್ಲವೂ ದೇವರುಗಳಲ್ಲಪ್ಪ, ಬೆಂಕಿ ಸೋಕಿದ ತಕ್ಷಣ ಸುಟ್ಟು ಹೋಗುವಂತಹ ಅರಗು ತಿನ್ನುವ ನಿನ್ನ ದೇವರಾಗಲಿ, ಬೆಂಕಿಯನ್ನು ನೋಡಿದ ತಕ್ಷಣ ಮುದುಡಿಕೊಳ್ಳುವಂತಹ ನಿನ್ನ ದೇವರಾಗಲಿ, ಕಷ್ಟ ಬಂದಾಗ ತೆಗೆದುಕೊಂಡು ಮಾರವಾಡಿ ಅಂಗಡಿಗೋ ಅಥವಾ ಮಾರಾಟ ಮಾಡುವಂತಹ ದೇವರಾಗಲಿ, ಈ ಹಂಚಿಕೆಯನ್ನು ಹುಟ್ಟಿಸುವಂತಹ ಈ ದೇವರುಗಳು ಯಾವುದು ದೇವರಲ್ಲ. ದೇವರು ಅಂತ ಇದ್ದರೆ ಸಹಜ ಭಾವ ನಿಜೈಕ್ಯ ನಮ್ಮ ಕೂಡಲ ಸಂಗಮ ದೇವನೊಬ್ಬನೇ ದೈವ. ಸಹಜ ನಿಜೈಕ್ಯ ನಮ್ಮ ಕೂಡಲ ಸಂಗಮ ದೇವನೊಬ್ಬನೇ ದೈವ. ಕೂಡಲ ಸಂಗಮ ದೇವ ಅಂದರೆ ನಿರಾಕಾರ ಪರಮಾತ್ಮ, ಅವನ ಪ್ರತಿರೂಪ ಈ ಇಷ್ಟಲಿಂಗ, ಇವನೊಬ್ಬನೇ ದೈವ ಎಂಬುದಾಗಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಇನ್ನು ಯಾವ ರೀತಿ ಅವರು ಈ ಜನಗಳಿಗೆ ಪರಿಪರಿಯಾಗಿ ಹೇಳಬೇಕು, ತಾಯಿ ಮಗುಗೆ ಹೇಳುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಗುರು ಶಿಷ್ಯನಿಗೆ ಹೇಳುವ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಸಾಮ್ಯತೆಯನ್ನು ಕೊಟ್ಟು ತುಂಬ ಮನಸ್ಸಿಗೆ ಹತ್ತಿರವಾಗುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮತ್ತಷ್ಟು ಈ ಜನಗಳಿಗೆ ಪರಿವರ್ತನೆ ಮಾಡುವಂತಹ ಆಲೋಚನೆ ಮಾಡ್ತಾ ಮತ್ತಷ್ಟು ವಚನಗಳಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಮೊರನ ಕೋಟಿಲಿ ಬಪ್ಪ ಕಿರುಕುಳ ದೈವಕ್ಕೆ, ಕುರಿಯನ್ನು ಹಿಕ್ಕಿ ನಲಿದಾಡುವರು, ಕುರಿ ಸತ್ತು ಕಾಯುವುದೇ ಅರಮುನಿದರೆ, ಕುರಿ ಬೇಡ ಮರಿ ಬೇಡ, ಬರಿಯ ಪತ್ರೆಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಕೆಲವರಿಗೆ ಕಷ್ಟ ಬಂದ್ಬಿಡುತ್ತೆ, ಮತ್ತೆ ಕಷ್ಟ ಬಂದಾಗೆಲ್ಲ ಇವರಿಗೆ ಜ್ಞಾಪಕ ಬರೋದು, ಶರೀರಕ್ಕೆ ಕಷ್ಟ ಬಂದರೆ ಡಾಕ್ಟ್ರು, ಗಲಾಟೆಗಳೇನಾದರೂ ಆದರೆ ಇನ್ಸ್ಪೆಕ್ಟ್ರು, ಮತ್ತು ಇಂಥದ್ರ ಸಮಸ್ಯೆಗಳು ಬಂದರೆ ಈ ಪಂಚಾಂಗ ಮೂರ್ತಿಗಳು. ಇವ್ರು ಮೂರು ಜನ ನಮಗೆ ಕಷ್ಟದಲ್ಲಿ ನನಗೆ ಜ್ಞಾಪಕಕ್ಕೆ ಬರ್ತಾರೆ ನೋಡಿರಿ. ಈ ಇನ್ಸ್ಪೆಕ್ಟ್ರಾದರೂ ಏನಾದರೂ ಒಂದು ಒಳ್ಳೆ ದಾರಿ ತೋರಿಸ್ತಾರೆ, ಡಾಕ್ಟ್ರಾದರೂ ಏನಾದರೂ ಒಂದು ಒಳ್ಳೆಯದೋ ಕೆಟ್ಟದೋ ಹೇಳ್ಕೊಡ್ತಾರೆ. ಈ ಪಂಚಾಂಗ ಮೂರ್ತಿ ಇದ್ದಾರಲ್ಲ, ಆ ಮಹಾನ್ ಬಾಬ ಹೇಳಿಕೊಡುವಂಥದ್ದು ಬಹಳ ವಿಚಿತ್ರ. ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಮರಣ ಕೋಟಿಲಿ ಬಪ್ಪ ಕಿರುಕುಳ ದೈವಂಗೆ, ಮತ್ತೆ ಏ ನಿನಗೆ ಈ ಕಷ್ಟ ಬಂದಿದೆ ಅಂತಂದರೆ ನಿಮ್ಮ ದೇವರದೇ ಇದು ಕಿರುಕುಳ, ನಿಮ್ಮ ಮನೆ ದೇವರದೇ ಕಿರುಕುಳ. ನಮ್ಮ ಮನೆ ದೇವರ, ನಮ್ಮ ಹೆಂಡತಿ ಮನೆ ಕಡೆದ ಅಥವಾ ನಮ್ಮ ಮನೆ ಕಡೆದ? ಓ ಹೌದಾ,
ಅದು ಬೇರೆ. ಹ್ಞೂ 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 ನೋಡ್ತಾನೆ, ಎಲ್ಲ ತೆಗೆದು ನೋಡ್ತಾನೆ, ಎಲ್ಲ ನೋಡ್ತಾನೆ, ಮೀನ ಮೇಷ ವೃಷಭ ಎಲ್ಲ ನೋಡ್ತಾನೆ. ಹೌದೌದೌದು, ಇದು ಮೊನ್ನೆವರೆಗೂ ನಿಮ್ಮ ಮನೆಯದೇ ದೇವರು ನಿಮಗೆ ತೊಂದರೆ ಕೊಡ್ತಾ ಇತ್ತು, ಈಗ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ, ನಿಮ್ಮ ಹೆಂಡತಿ ಮನೆ ಕಡೆ ದೇವರು ನಿಮಗೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಈ ಕಿರುಕುಳ ದೈವಂಗೆ ಏನು ಮಾಡಬೇಕಂತೆ, ಕುರಿಯನ್ನು ಬಲಿ ಕೊಡಬೇಕಂತೆ, ಕುರಿಯನ್ನು ಬಲಿ ಕೊಡಬೇಕಂತೆ. ಓಹೋ ಇಷ್ಟೇನಾ, ಇವನು ಹೋಗ್ತಾನೆ, ಮೊದಲೇ ಕಷ್ಟ ಇರ್ತದೆ, ಎಲ್ಲೋ ಹೋಗಿ ಬಡ್ಡಿ ಭಾಷೆಗೆ ದುಡ್ಡು ತರ್ತಾನೆ, ಸಂತೆಗೆ ಹೋಗ್ತಾನೆ, ಒಂದು ಕುರಿಯನ್ನು ಹಿಡ್ಕೊಂಡು ಬರ್ತಾನೆ, ಅದನ್ನು ಈ ದೇವರಿಗೆ ಬಲಿ ಕೊಡ್ತಾನೆ. ಒಂದಷ್ಟು ನಂಟರ ಇಷ್ಟರನ್ನು ಮನೆಗೆ ಕರೀತಾನೆ, ಮತ್ತಷ್ಟು ಅವರಿಗೆಲ್ಲ ಊಟೋಪಚಾರಗಳಾಗುತ್ತೆ, ಮತ್ತಷ್ಟು ಸಾಲ ಆಗುತ್ತೆ. ಕುಣಿದಾಡ್ತಾ ಇರ್ತಾನೆ, ಅಪ್ಪ ಅವರು ಶಾಸ್ತ್ರಿಗಳು ಹೇಳಿದ್ರಲ್ಲ ಆ ಥರ ನಾನು ಇವತ್ತು ಮಾಡಿಬಿಟ್ಟೆ, ಕುರಿನ ತಂದು ನಾನು ಬಲಿಯನ್ನು ಕೊಟ್ಟು ನಾನು ಇವತ್ತು ನನ್ನ ಕಷ್ಟ ಪರಿಹಾರ ಮಾಡಿಕೊಂಡಪ್ಪ ಅಂತ ನರಿದಾಡ್ತಾ ಇರ್ತಾನೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಅಪ್ಪ ಕುರಿ ಸತ್ತು ಕಾವುದೇ ಅರಮುನಿದರೆ, ನೀನು ಮಾಡಿದ ತಪ್ಪಿಗೆ ದೇವರು ನಿನಗೆ ಕಷ್ಟವನ್ನು ಕೊಟ್ಟಿದ್ದಾನೆ, ನೀನು ಆ ಕಷ್ಟದಿಂದ ಮುಕ್ತನಾಗಬೇಕು ಅಂತಂದರೆ, ಆ ಕಷ್ಟದಿಂದ ಹೊರಕ್ಕೆ ಬರಬೇಕು ಅಂತಂದರೆ, ನಿನಗೆ ಯಾರು ಕಷ್ಟ ಕೊಟ್ಟಿದ್ದಾರೋ, ಯಾರು ಶಿಕ್ಷೆ ಕೊಡ್ತಾ ಇದ್ದಾರೋ ಅವನ್ನ ತಾನೇ ನೀನು ಕೇಳ್ಕೊಳ್ಬೇಕು, ಅವನು ಮನಸ್ಸು ಮಾಡಿದ್ರೆ ನಿನ್ನ ಕಷ್ಟವನ್ನು ದೂರ ಮಾಡ್ತಾನೆ. ಇಲ್ಲಿ ದೇವರೇ ನಿನ್ನ ಮೇಲೆ ಮುನಿಸ್ಕೊಂಡಿದ್ದಾನೆ ಅಂತಂದರೆ, ಈ ಸತ್ತಿರ್ತಕ್ಕಂಥ ಈ ಕುರಿ ಹೋಗಿ ಅಡ್ಡ ನಿಂತ್ಕೊಂಡು ನಿನಗೆ ಒಳ್ಳೇದು ಮಾಡುತ್ತಾ ಅಥವಾ ದೇವರಿಗೆ ರೆಕಮೆಂಡೇಷನ್ ಮಾಡುತ್ತಾ, ಅವನ್ನ ಬಿಟ್ಬಿಡ್ರಿ, ನನ್ನ ನಿನಗೆ ಒಪ್ಪಿಸ್ಬಿಟ್ಟಿದ್ದಾನೆ, ಕುರಿನ ಕುಯ್ದು ನಿನಗೆ ಒಪ್ಪಿಸ್ಬಿಟ್ಟಿದ್ದಾನೆ, ನಾನು ನಿನಗೆ ಹೇಳೋಕ್ಕೆ ಬಂದಿದ್ದೀನಿ, ಅವನ್ನ ಬಿಟ್ಬಿಡ್ರಿ, ಅವನ ಕಷ್ಟವನ್ನು ಪರಿಹಾರ ಮಾಡಿಬಿಟ್ಟೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಕುರಿ ಸತ್ತು ಕಾಯುವುದೇ ಆರಾಮನಿದ್ದಾರೆ, ಸಾಧ್ಯ ಇಲ್ಲ. ಇದು ನಮ್ಮ ಒಂದು ಅತಿದೊಡ್ಡ ದುರಂತಗಳು ನಮ್ಮ ಸಮಾಜದಲ್ಲಿ, ಮತ್ತು ನಮ್ಮ ಮೂಢನಂಬಿಕೆಯ ಪರಾಕಾಷ್ಠೆ ಇದು, ಪರಾಕಾಷ್ಠೆ. ಎಲ್ಲ ದಿನನಿತ್ಯ ನೋಡ್ತಾ ಇರ್ತೇವೆ, ಅದೇ ತಪ್ಪನ್ನು ಮಾಡ್ತಾನೇ ಇರ್ತೀವಿ. ಇದನ್ನು ಮಾಡಬಾರ್ದು ಅಂತ ಅಂದುಕೊಂಡಂಥ ಜನಗಳೂ ಸಹ ಯಾವುದೋ ಒತ್ತಡಕ್ಕೆ ಬಲಿಯಾಗಿ ಅಥವಾ ಇನ್ಯಾರೋ ಒಬ್ಬರೋ ಮಾತಿಗೆ ಒಳಗಾಗಿ ಇಂಥ ತಪ್ಪುಗಳನ್ನು ಇವತ್ತೂ ಸಹ ಮಾಡ್ತಾ ಬಂದಿದ್ದಾರೆ. ಒಂದು ಜೀವಿಯನ್ನು ಬಲಿ ಕೊಟ್ಟು ನಮ್ಮ ಕಷ್ಟಗಳನ್ನು ತೀರಿಸ್ಕೊಳ್ತೀವಿ ಅಂತಕ್ಕಂಥದ್ದೇ ಒಂದು ದೊಡ್ಡ ಮೂಢನಂಬಿಕೆ. ಯಾರೊಬ್ಬರೂ ಸಹ ಇಂತಹ ಒಂದು ಕೆಟ್ಟ ಪದ್ಧತಿಯನ್ನು ನಮ್ಮ ಭಾರತ ದೇಶ ಬಿಟ್ಟರೆ ಬೇರೆ ಎಲ್ಲೂ ಮಾಡೋದನ್ನು ನಾವು ಕೇಳಿಸ್ಕೊಂಡಿಲ್ಲ, ಇದುವರೆಗೆ ನಾವು ನೋಡಿಲ್ಲ. ಇದು ನಮ್ಮ ಇತ್ತೀಚೆಗಂತೂ ಕಡಿಮೆ ಆಗುತ್ತೆ ಅಂತ ನಾವು ನೋಡ್ತಾ ಇದ್ದರೆ ಏನು ಕಡಿಮೆ ಆಗುವಂತಹ ಸನ್ನಿವೇಶಗಳೇನು ಕಾಣಿಸ್ತಾ ಇಲ್ಲ. ಆ ದೇವರುಗಳ ಹೆಸರಲ್ಲಿ ನಿರಂತರ ಬಲಿ 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 ಆಗ್ತಾನೇ ಇದೆ. ಸರ್ಕಾರಗಳು ಸಹ ಇದರ ವಿರುದ್ಧವಾಗಿ ಕಾನೂನು ಮಾಡಿದ್ರೂ ಸಹ ಆ ಕಾನೂನಿಗೆ ಕಣ್ಣು ತಪ್ಪಿಸಿ ಇಂತಹ ಹೀನ ಕೃತ್ಯಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣವ್ರು ಹೇಳೋದು, ಕುರಿ ಸತ್ತು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಹೋಗಿ ಪರಮಾತ್ಮನಿಗೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಕುರಿ ಬೇಡ, ಮರಿ ಬೇಡ, ಬರೀ ಪತ್ರೆಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇದಕ್ಕೂ ಅಂತ ಸುಲಭನಾಗಿ ಇನ್ನು ಯಾರು ಹೇಳಲಿಕ್ಕೆ ಸಾಧ್ಯ, ಇನ್ನು ಯಾರು ಹೇಳಲಿಕ್ಕೆ ಸಾಧ್ಯ?
ಇದು ಕೆಲವರಿಗೆ ಏ ಇಷ್ಟೇನಾ, ಏ ಇದೆಲ್ಲ ನಮಗಾಗಲ್ಲ, ನಮಗೆ ಬೇರೆ ಥರ ಹೇಳ್ರಿ, ನಾವು ಸಂತೆಗೆ ಹೋಗಬೇಕು ಬ್ಯಾಗ್ಗಳನ್ನ ಹಿಡ್ಕೊಂಡು, ತುಂಬ ಸಾಮಾನುಗಳು ಹೊತ್ಕೊಂಡು ಬರಬೇಕು, ಅದರಲ್ಲಿ ನಿಂಬೆಹಣ್ಣು ಬೂದುಗುಂಬಳಕಾಯಿ ಎಲ್ಲ ತರಬೇಕು, ಬಾಳೆಹಣ್ಣು ಹಾದು ಇದು ಎಲ್ಲ ತಂದು ರೂಮ್ ತುಂಬ ಹಿಟ್ಟು ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ನಾವು ಪ್ರದಕ್ಷಿಣೆ ಹಾಕಿ ನಾವು ಪಲ್ಟಿ ಹೊಡೆದ್ರೆ ನಮಗೊಂದಿಷ್ಟು ಸಮಾಧಾನಪ್ಪ. ಅದೇನೋ ಲಿಂಗ ಅಂತೆ ಕೈಲಿ ಇಕ್ಕೊಬೇಕಂತೆ, ಒಂದೇ ಒಂದು ಪತ್ರ ಇಟ್ಬಿಟ್ಟು ನೋಡ್ಕೊಂಡು ಕೂತ್ಕೊಂಡು ಬಿಡೋದಂತೆ, ನಮ್ಮ ಕಷ್ಟ ಪರಿಹಾರ ಆಗ್ಬಿಡ್ತದ? ಆಗಲ್ಲ. ನಾವು ಸಂತೆಗೆ ಹೋಗಿ ಅಷ್ಟು ಸಾಮಾನುಗಳು ಹೊತ್ಕೊಂಡು ಬಂದು ದೇವ್ರ ಮುಂದೆ ಇಟ್ಟು ನಾವು ಉರುಳು ಸೇವೆ ಮಾಡಿದ್ರೇ ನಮಗೆ ಸಮಾಧಾನ. ಈ ಥರ ಸಿಂಪಲ್ ಆಗಿ ಹೇಳಿದ್ರೆ ನಮಗೆ ಸಮಾಧಾನ ಆಗೋದಿಲ್ಲ ಅನ್ನೋರಿಗೆ ನಾವು ಏನು ಹೇಳೋದು? ನೂರಾರು ರೂಪಾಯಿ ಖರ್ಚು ಮಾಡಿಕೊಂಡು ದೇವ್ರಿಗೆ ಹೋಗ್ತೀವಿ, ಮನೆ ದೇವ್ರಿಗೆ ಹೋಗ್ತೀವಿ ಅಂತ ಹೇಳುವಂಥ ಜನಕ್ಕೆ ಖರ್ಚೇ ಮಾಡಬೇಡ್ರಿ, ಪ್ರಯಾಣನೂ ಮಾಡಬೇಡ್ರಿ, ಪ್ರಯಾಸನೂ ಪಡಬೇಡ್ರಿ. ನೀವು ಹೋಗಿ ಬರೋಕ್ಕೆ ಎಷ್ಟು ದಿನ ಆಗುತ್ತೆ? 5 ದಿನ ಆಗುತ್ತೆ. ನೀವು ಕೇವಲ 5 ಗಂಟೆ ಸಮಯ ನೀವು ಕೊಟ್ಟು ನಿಮ್ಮೊಂದು ರೂಮಲ್ಲಿ ಸುಮ್ಮ ಕೂತ್ಕೊಳ್ಳಿ ದೇವರನ್ನು ಧ್ಯಾನ ಮಾಡಿಕೊಂಡು ಕೇಳೋದಿಲ್ಲ. ಹಾಂ, 5 ಅವರು ನಾವು ಸುಮ್ಮನೆ ಕೂತ್ಕೊಬೇಕಾ? 5 ಅವರು ನಾವು ಸುಮ್ಮನೆ ಕೂತ್ಕೋಬೇಕಾ? ಸುಮ್ಮನೆ ಕುಂಡ್ರಿಸೋದೇ ಕಷ್ಟವಾದ ಕೆಲಸ ಆಗಿದೆ ಇವತ್ತಿನ ದಿನ. ಆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಲ್ಲರನ್ನು ಆಧ್ಯಾತ್ಮಿಕಕ್ಕೆ ತರೋದಕ್ಕೆ ಸುಮ್ಮನೆ ಕುಂಡ್ರಿಸೋದೇ ಒಂದು ದೊಡ್ಡ ಕೆಲಸ ಆಗಿದೆ. ಅದಕ್ಕೋಸ್ಕರನೇ ಈ ಪಂಚಾಂಗವಾದಿಗಳು ಈ ಚಪಲ ಚಿತ್ತ ನಮ್ಮಂಥವ್ರನ್ನ ನೋಡಿಬಿಟ್ಟು ಇವು ನಮಗೆ ತಕ್ಕಂತೇ ಪಂಚಾಂಗಗಳು ಬರೆದು ಕೊಟ್ಬಿಟ್ಟಿರೋದು ಸರಿ ಇದೆ ಅಂತ ಏನೋ ಅಂತ ಅನಿಸುತ್ತೆ ಒಂದೊಂದು ಸಲ. ಸುಮ್ಮನೆ ಕೂತ್ಕೊಳ್ಳಿ ಧ್ಯಾನ ಮಾಡಿಕೊಂಡು. ಧ್ಯಾನ ಅಂದರೆ ಏನು? ಒಂದು ಇಂಟರ್ನೆಟ್. ಅದು ಆ ಕ್ರಿಯೆ, ಧ್ಯಾನದ ಕ್ರಿಯೆ ಅಂತಕ್ಕಂಥದ್ದು ಆತ್ಮ ಮತ್ತು ಪರಮಾತ್ಮನಿಗಿರ್ತಕ್ಕಂಥ ಒಂದು ಇಂಟರ್ನೆಟ್ಟು. ಈ ಶರೀರ ಒಂದು ಸಾಧನ. ಈ ಶರೀರದ ಮುಖಾಂತರ ನಮ್ಮ ಆತ್ಮದ ಮುಖಾಂತರ ಪರಮಾತ್ಮನಿಗೆ ಲಿಂಕ್ ಕೊಟ್ಕೊಳ್ಳುವಂಥದ್ದೇ ಈ ಧ್ಯಾನ, ಮೆಡಿಟೇಷನ್. ಈ ಬ್ರಹ್ಮಾಂಡವೇ ಒಂದು ಗೂಗಲ್. ಆ ಗೂಗಲಲ್ಲಿರ್ತಕ್ಕಂಥದ್ದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ನಮ್ಮ ಧ್ಯಾನದಲ್ಲಿ ಕೂತ್ಕೊಂಡು. ಆ ಬ್ರಹ್ಮಾಂಡದಿಂದ ನಮ್ಮ ಮಸ್ತಕಕ್ಕೆ ತಗೊಳ್ಬೇಕು ಜ್ಞಾನವನ್ನು. ಸಾಧ್ಯವಾಗದೇ ಇದ್ದರೆ ಪುಸ್ತಕದಲ್ಲಿರೋದನ್ನಾದರೂ ನಮ್ಮ ಮಸ್ತಕಕ್ಕೆ ತಗೊಳ್ಬೇಕು. ಎರಡೂ ಮಾಡದಲ್ಲೇ ಸುಮ್ಮನೆ ಸುತ್ತಾಡ್ತೀವಿ ದೇವ್ರ ಹೆಸರಲ್ಲಿ, ಸುತ್ತಾಡ್ತೀವಿ ದೇವ್ರ ಹೆಸರಲ್ಲಿ, ಹಣ ಖರ್ಚು ಮಾಡ್ಕೊಳ್ತೀವಿ, ಹೋದ ಕಡೆ ಹೆಚ್ಚು ಕಡಿಮೆ ಆಯಿತು, ಪ್ರಾಣವನ್ನು ಕಳ್ಕೊಳ್ತೀವಿ. ಇತ್ತೀಚೆಗಂತೂ ಹೋದ ಕಡೆ ಬಂದ ಕಡೆ ಅನಾಹುತಗಳಾಗಿದ್ದನ್ನೇ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಅಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋದರು, ಅಲ್ಲಿ ಹೀಗಾಯಿತು, ಅಲ್ಲಿ ಹಾಗಾಯಿತು, ಅವರು ಹೋಗುತ್ತಿದ್ದಂತಹ ವಾಹನ ಆಕ್ಸಿಡೆಂಟ್ ಆಯಿತು, ಇಷ್ಟು ಜನ ಸತ್ತರು, ಅಷ್ಟು ಜನ ಸತ್ತರು. ಏನು ದೇವ್ರ ಹೆಸರನ್ನೆಲ್ಲ ಆಕ್ಸಿಡೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಕಾ? ದೇವ್ರ ಹೆಸರಿನಲ್ಲಿ ಸಾಯಕ್ಕೆ ಹೋಗ್ಬೇಕಾ? ಕುಂತಲ್ಲೇ ದರ್ಶನ ಮಾಡುವಂತಹ ಈ ಇಷ್ಟಲಿಂಗ ಪೂಜೆ ಇರುವಾಗ, ಬಸವ ತತ್ವ ಇರುವಾಗ, ಈ ಲಿಂಗ ಜ್ಞಾನ ಇರುವಾಗ ನಾವು ಇದನ್ನೆಲ್ಲವನ್ನು ಬಿಟ್ಟು ದೇವ್ರನ್ನ ಹುಡುಕೊಂಡು ಹೋಗುವಂಥದ್ದು ಒಂದು ಅಪಹಾಸ್ಯ. ಹೋಗಬೇಕು, ಹೋಗಬಾರ್ದು ಅಂತ ಅಲ್ಲ, ಹೋಗಿ. ಯಾವುದಕ್ಕೆ ಹೋಗಿ? ಪ್ರಕೃತಿ ಸೌಂದರ್ಯವನ್ನು ನೋಡಲಿಕ್ಕೆ ಹೋಗಿ. ಒಳ್ಳೊಳ್ಳೆ ಪ್ರಕೃತಿ ಸೌಂದರ್ಯವನ್ನು ಸವಿರಿ, ಆಚೆ ಹೋಗಿ. ಯಾವ ರೀತಿ ಪರಮಾತ್ಮ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ದಾನೆ, ಏನೇನಿಟ್ಟಿದ್ದಾನೆ, ಬೆಟ್ಟಗಳು, ಗುಡ್ಡಗಳು, ಜಲಪಾತಗಳು, ಸಮುದ್ರಗಳು, ಸರೋವರಗಳು, ನದಿಗಳು, ಗಿಡ ಮರ, ಈ ಎಲ್ಲ ಸೌಂದರ್ಯ, ಈ ಗ್ರೀನರಿ ಏನಿದೆ, ಈ ಸೌಂದರ್ಯವನ್ನು ಸವಿಲಿಕ್ಕೆ ಹೋಗ್ರಿ, ನೋಡಿ, ಆನಂದ ಪಡ್ರಿ. ಆನಂದ ಪಡ್ತಾ 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 ಭಗವಂತನ ಕಾಣ್ರಿ. ಅದನ್ನು ಬಿಟ್ಬಿಟ್ಟು ನಾವು ಈ ರೀತಿ ದೇವರ ಹೆಸರಿನಲ್ಲಿ ನಮಗೆ ನಾವೇ ಶಿಕ್ಷೆ ಕೊಟ್ಕೊಳ್ಳುವಂತಹ ಈ ಸಂಗತಿಗಳಿಗೆ ನಾವು ಸಮಾಪ್ತಿಯನ್ನು ಹಾಕಬೇಕು. ಬಸವಾದಿ ಶರಣರ
ಈ ವಚನ ನುಡಿ ಗಣಗಳನ್ನು ನಾವು ತೆಗೆದುಕೊಂಡು ಬಹಳ ಜಾಗರೂಕರಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ. ಆದರೆ ನಾವು ಸಿಂಪಲ್ಲಾಗಿ ಬದುಕ್ಬೋದು, ಸರಳ ಜೀವಿಗಳಾಗಿ ಬದುಕ್ಬೋದು. ಸರಳ ಜೀವನದಲ್ಲೇನೇ ಆತ್ಮಾನಂದವನ್ನು, ಸಂತೋಷವನ್ನು ನಾವು ನೋಡಬಹುದು. ನಮ್ಮಲ್ಲೇ ಇರತಕ್ಕಂಥ ಆ ಒಂದು ಖುಷಿಯನ್ನು, ಆ ಸಂತೋಷವನ್ನು, ಆ ಸಂತೃಪ್ತಿಯನ್ನು ನಾವು ನೀವೆಲ್ಲರೂ ಸಹ ಹುಡುಕುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ತಮ್ಮ ಎಲ್ಲರ ಅಂತರಂಗಕ್ಕೆ ನನ್ನ ಶರಣು ಶರಣಾರ್ಥಿಗಳು. ಶ್ರೀ ಗುರು ಬಸವನು.